श्री शारदाश्रम अध्यक्षर पूज्यमाता जी चैतन्यमय्य मद्दियल्लिगे साकष्टु बारी आगमिसि मद्दियल्लियल्लि स्वामी विवेकानंद सेवा प्रतिष्ठानक्के तम्म संपूर्ण बेंबल सहकारवन्नु नीडुत्ता इरुवंत माताजी अवरिगे हागेने इल्लिन कार्यक्रमदल्लि हिरियूरिन मान्य शासकरादंतह मत्तु चित्रदुर्ग ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸುಧಾಕರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ ರಾಮಕೃಷ್ಣ ವಿವೇಕಾನಂದ ಶಾರದಾ ದೇವಿ ಈ ಸಂಚಲನಕ್ಕೆ ಶ್ರೀಯುತ ಸುಧಾಕರ್ ಅವರ ಪೂರ್ವಕವಾದಂತಹ ಬೆಂಬಲ ಬಹುಶಃ ಎಲ್ಲರಿಗೂ ತಿಳಿದಿದೆ ಅದರಲ್ಲೂ ವಿಶೇಷವಾಗಿ ಹಿರಿಯೂರಿನಲ್ಲಿ ಶ್ರೀ ಶಾರದಾಶ್ರಮ ನಿರ್ಮಾಣಗೊಳ್ಳುವಲ್ಲಿ ಕಟ್ಟಡ ವಿಶೇಷವಾಗಿ ನಿರ್ಮಾಣಗೊಳ್ಳುವಲ್ಲಿ ಸುಧಾಕರ್ ಅವರ ಮುಕ್ತ ಮನಸ್ಸಿನ ಒಂದು ಸಹಕಾರ ಅಂದು ಇತ್ತು ಇವತ್ತು ಇದೆ ಇದು ಬಹಳ ಬಹಳ ವಿಶೇಷ ಇನ್ನು ಮುಂದೆಯೂ ಖಂಡಿತ ಇದ್ದೇ ಇರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ ಶಾರದಾ ದೇವಿ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳ ಪ್ರಚಾರ ಪ್ರಸಾರ ಜನಮನಕ್ಕೆ ಇದನ್ನ ತಲುಪಿಸುವ ಯುಕ್ತತೆಯ ಕುರಿತು ಅದರ ಪ್ರಯೋಜನದ ಕುರಿತು ಅದರಿಂದ ಸಮಾಜದಲ್ಲಿ ಉಂಟಾಗುವಂತ ಒಂದು ಸೌಹಾರ್ದದ ವಾತಾವರಣದ ಕುರಿತು ಜೊತೆಗೆ ವೈಯಕ್ತಿಕ ಜೀವನಗಳಲ್ಲಿ ಶಾಂತಿ ನೆಮ್ಮದಿಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಇದನ್ನ ಅರ್ಥಿರೋದ್ರಿಂದ ಸುಧಾಕರ್ ಅವರು ಆಶ್ರಮಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ನಮಸ್ಕಾರವನ್ನು ತಿಳಿಸ್ತಾ ಈ ಒಂದು ಸಂಸ್ಥೆಯನ್ನು 10 ವರ್ಷಗಳ ಕಾಲ ಸ್ವಾಮಿ ವಿವೇಕಾನಂದ ಸೇವಾ ಮತ್ತು ಶೈಕ್ಷಣಿಕ ಸಂಸ್ಥೆಯನ್ನು 10 ವರ್ಷಗಳಿಂದ ಕಾಲ ಹಲವಾರು ಸೇವಾ ಚಟುವಟಿಕೆಗಳ ಮೂಲಕ ಸಕ್ರಿಯವಾಗಿ ನಡೆಸುತ್ತಾ ಬರ್ತಾ ಇರುವಂತ ಈ ಒಂದು ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ಪರಮೇಶ್ ಇವರ ಒಂದು ಮುಂದಾಳತನದಲ್ಲಿ ನಡೆಯತಾ ಇದೆ ಎಲ್ಲರಿಗೂ ಕೂಡ ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದನೆಗಳನ್ನು ಸಲ್ಲಿಸೋಣ अत्यंत श्लाघनीय केस हल्ली अनेक दिव्यंत्र आसको अंतर्रे हलो यो रीत स्वल्प सत्वशील अंत निमे आसको हल्लीबर भक्त आज संघ निर्माण आगे अली मकलिए विशेषवा निरंतर फ्री कोचिंग स्वामी विवेकानंद संदेश मकल बहुत चेना ना हिंदे बंद कला मकलू कूड़ा विवेकानंद भाला धीर गंभीर रीतल बैपाट रीत भाई सतोष आगते समाज में सचिंत हरडाड़ता बेलवा मनसू कूड़ा ಒಳ್ಳೆ ಚಿಂತನೆಗಳು ಒಳ್ಳೆ ಮಾತುಗಳು ಎಷ್ಟು ಇರುತ್ತೋ ಅಷ್ಟು ಸಮಾಜ ಸುಭದ್ರ ಅಷ್ಟು ದೇಶ ಸುಭದ್ರ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಇರುವ ಸಂಸ್ಥೆ ಇದು ಸ್ವಾಮಿ ವಿವೇಕಾನಂದರು ಈ ದೇಶವನ್ನ ಪ್ರೀತಿಸಿದಷ್ಟು ಬಹುಶಃ ಇನ್ನೊಬ್ಬರು ಇಲ್ಲ ಅಂತ ಸ್ವಯಂ ಬಾಲಗಂಧರ್ವ ಇವರು ಹೇಳ್ತಾರೆ ಯಾರು ಗೋಖಲೆ ಅವರು ಹೇಳ್ತಾರೆ ವಿವೇಕಾನಂದರಷ್ಟು ಭಾರತವನ್ನ ಪ್ರೀತಿಸಿದವರು ಭಾರತದ ಏಳ್ಗೆಗಾಗಿ ಕಣ್ಣೀರಿಟ್ಟಂತ ಸಂತ ವಿಶೇಷವಾದಂತ ದೇಶಭಕ್ತ ಸಂತ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಪೂರ್ಣ ಕಾರ್ಯದ ಪೂರ್ಣ ಪರಿಚಯ ನಾವು ಇವತ್ತು ಸಮಾಜದಲ್ಲಿ ಹೆಚ್ಚು ಮಾಡ್ಕೊಂಡಿಲ್ಲ ಸ್ವಾಮಿ ವಿವೇಕಾನಂದರ ಕಾರ್ಯಗಳ ಪ್ರಭಾವ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ರಾಜಕೀಯವಾಗಿ ಸೇವಾ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಆ ಪ್ರಭಾವವನ್ನು ಕಾಣಬಹುದಾಗಿದೆ ಪರಿಣಾಮವನ್ನು ಕಾಣಬಹುದು ಅದನ್ನ ಗುರುತಿಸಕ್ಕೆ ಬರ್ತಾ ಇಲ್ಲ ನಮ್ಮಷ್ಟೇ ಸ್ವಾಮಿ ವಿವೇಕಾನಂದ ಇವತ್ತು ನಮಗೆ ಅನಿವಾರ್ಯ ಆಗಿದ್ದಾರೆ ಹಾಗಾಗಿ ನೀವೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸೇರಿದಿರೋ ದಶಮಾನೋತ್ಸವವನ್ನ ಆಚರಣೆ ಮಾಡೋದಕ್ಕೆ ಮುಂದೆ ಮಕ್ಕಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯೋದಕ್ಕಿವೆ ಒಂದು ಕಿವಿ ಮಾತು ನಿಮಗೆ ಈಗ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ಈ ಸಂಸ್ಥೆಯನ್ನ ಮತ್ತಷ್ಟು ಬೆಳೆಸಿ
संस्थेन मत्तष्टु गट्टिगोळिसि अष्टष्टु निम्म ग्राम चेन्नागिरुत्ते अष्टष्टु निम्म ग्रामदल्लि एल्लरू चेन्नागिरोदक्के साध्य आगुत्ते बाबू जगजीवन राम अंत हिंदे रक्षणा मंत्रिगळागिद्रु रामकृष्ण मठद ओंदु कार्यक्रमदल्लि ಯಾವುದೊಂದು ಶಾಲೆ ಅಥವಾ ಕಾಲೇಜಿನ ಉದ್ಘಾಟನೆಯ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದ್ರು ಶ್ರೀರಾಮಕೃಷ್ಣ ಶಾರದಾದೇವಿ ಸ್ವಾಮಿ ವಿವೇಕಾನಂದರ ಸಂದೇಶಗಳು ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲ ಜನರಿಗೆ ತಲುಪಿಸಿದ್ರೆ ನನ್ನಂತ ರಕ್ಷಣಾ ಮಂತ್ರಿಗಳಿಗೆ ಕೆಲಸ ಇರೋದಿಲ್ಲ ಅಂತ ಎಂತ ಅರ್ಥಪೂರ್ಣವಾದ ಮಾತು ಇದು ಯೋಚನೆ ಮಾಡಿ ನೋಡಿ ರಕ್ಷಣಾ ಮಂತ್ರಾಲಯ ಇರೋದೇನಕ್ಕೆ ವೈರಿ ದೇಶಗಳಿಂದ ನಮ್ಮನ್ನ रक्षण ಮಾಡ್ಕೊಳ್ಳೋದಕ್ಕೆ ತಾನೆ ದಿವ್ಯತ್ರಯರ ಶ್ರೀರಾಮಕೃಷ್ಣ ಶಾರದಾದೇವಿ ಸ್ವಾಮಿ ವಿವೇಕಾನಂದ ಸಂದೇಶಗಳನ್ನು ಯಾವ ಹಿನ್ನೆಲೆ ಏನಿದು ಈ ಸಂದೇಶಗಳೆಲ್ಲ ನಮ್ಮ ಉಪನಿಷತ್ತುಗಳ ಸಂದೇಶಗಳೇ ಈ ದೇಶ ಭಾರತ ದೇಶ ಜಗತ್ತಿಗೆ ಕೊಟ್ಟಂತ ಅತ್ಯಂತ ಅಮೂಲ್ಯವಾದಂತ ಶಾಂತಿಯ ಸಂದೇಶ ಧರ್ಮ ಸಮನ್ವಯದ ಸಂದೇಶ ಸೌಹಾರ್ದದ ಸಂದೇಶ ತ್ಯಾಗ ಪ್ರೀತಿಗಳ ಸಂದೇಶ ಈ ಸಂದೇಶ ಎಷ್ಟು ಹರಡ್ತೀವೋ अस्ट नमेंगे डिफेन्स फोर्सस् इवतु एस्टु खर्च माता प्रतियो देश अथवा जगत बेरे बेरे देश युद्ध नड़ीता है नावि कूतदी इे समय अली युद्ध नड़ीता है भारत इष्टे शांति साध्य है नम धार्मिक हिन्ले धर्म दयविटू ग्रामस्थर गमन श्रीरामकृष्ण परमहंसर हुट्टिद हल्लियन शारदा मातियवर हुट्टिद हल्लियल्लि कुग्रामदल्लि याके हल्लियन्न आय्के माड्कोळ्ताने भगवंत हुट्टोदक्के अंत हेळि आ पुस्तकदल्लि बहळ चेन्नागि पुरुषोत्तमांजी महाराज बरीतारे हल्लियल्लि जन परम परिशुद्धवागिर्तारे हल्लियल्लि जनर मनस्सु इन्नु प्रापंचिकतेयिंद जास्ति हाळागिरोदिल्ल राजकीय बण्णगळु हल्लिगळल्लि जास्ति इरोदिल्ल ಒಳ್ಳೆಯ ವಾತಾವರಣ ಹಳ್ಳಿಯಲ್ಲಿ ಇರುತ್ತೆ ಅಂತ ಹೇಳಿ ರಾಮಕೃಷ್ಣ ಶಾರದಾದೇವಿ ಹಳ್ಳಿಯನ್ನ ಆಯ್ಕೆ ಮಾಡ್ಕೊಂಡು ಹುಟ್ಟಿದ್ರು ಅಂತ ಈ ಹಿನ್ನೆಲೆಯಲ್ಲಿ ಹಳ್ಳಿಯಲ್ಲಿ ಇರೋರೆಲ್ಲ ನಾವು ಅರ್ಥ ಮಾಡ್ಕೋಬೇಕು ನಾವು ಇವತ್ತು ನಗರದಲ್ಲಿ ಇರುವವರನ್ನ ಅನುಕರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ನಗರದಲ್ಲಿ ಹೇಗೆ ಬದುಕ್ತಾರೋ ಹಾಗೆ ಬದುಕೋದಕ್ಕೆ ಹೋಗಿ ನಮ್ಮ ಒಂದು ಜೀವನವನ್ನ ಹಾಳು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀವಿ ಅದಾಗಬಾರದು ಭಾರತೀಯ ಸಂಸ್ಕೃತಿಯಲ್ಲಿ भारतीय जीवन रीतली बेरूरी हलि जीवन निजवा कूड़ा दृष्टियालू शारीरिकवा मानसिकवा धार्मिकवा आध्यात्मिकवा आरोग्यकू सो नम भारतीय संस्कृत आधार मेले नम जीवन क्रम इरली जीवन रीति इरली अंत नान विशेषवा कड़ती संस्थे ಸುಭದ್ರವಾಗಿ ನೆಲೆಗೊಳ್ಳಬೇಕಾದ್ರೆ ಅದರದೇ ಆದ ಒಂದು ಜಾಗ ಬೇಕಾಗುತ್ತೆ ಅದಕ್ಕೂ ಕೂಡ ಪ್ರಯತ್ನಿಸುತ್ತಾ ಇದೀವಿ ಅಂತ ನನ್ನ ಸಂಸ್ಥೆಯ ಪದಾಧಿಕಾರಿಗಳು ಹಿಂದೆ ಹೇಳಿದ್ರು ಈ ಸಂದರ್ಭದಲ್ಲಿ ಸುಧಾಕರ್ ಅವರು ಇಲ್ಲಿರೋದ್ರಿಂದ ನಾನು ವೈಯಕ್ತಿಕವಾಗಿ ಒಂದು ಮನವಿ ಮಾಡ್ಕೊಳ್ತೀನಿ ಇವರಿಗೆ ಒಂದು ಸಣ್ಣ ಪ್ರಾರ್ಥನಾ ಮಂದಿರ ಕಟ್ಟಿಕೊಳ್ಳೋದಕ್ಕೆ ಮಕ್ಕಳಿಗೆಲ್ಲ ಫ್ರೀ ಕೋಚಿಂಗ್ ಮುಂತಾದಂತದೆಲ್ಲ ಮಾಡೋದಕ್ಕೆ ಒಂದು ಸ್ಥಳಾವಕಾಶ ಅಂತ ಒದಗಿಸಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಕಲ್ತಂತ ಮಕ್ಕಳು ಆಗ್ಲೇ ಹೇಳ್ತಾ ಇದ್ರು ವರದಿಯಲ್ಲಿ ಐಐಟಿ ಅಲ್ಲಿ ಇದ್ದಾರೆ ಆಮೇಲೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗಿ ಎಲ್ಲ ಇವತ್ತು ಓದ್ತಾ ಇದ್ದಾರೆ ಇಲ್ಲಿಂದ ವಿಶೇಷವಾದ ಶಿಕ್ಷಣವನ್ನ ಪಡೆದವರು ಅಂತ ಆತರ ಹಳ್ಳಿಗಳಿಂದ ಶಿಕ್ಷಣಕ್ಕೆ ಮಕ್ಕಳಲ್ಲಿ ಮಕ್ಕಳಿಗೆ ಶಿಕ್ಷಣಕ್ಕೆ ಅವಕಾಶ ಆಗಬೇಕು ಈ ಸಂಸ್ಥೆ ಕೇವಲ ವಿವೇಕಾನಂದರ ಸಂದೇಶವನ್ನು ಮೂಡಿಸಿ ಕೊಡ್ತಾ ಇರೋ ಸಂಸ್ಥೆ ಅಲ್ಲ ಅದರ ಮೂಲಕ ವ್ಯಕ್ತಿತ್ವ ನಿರ್ಮಾಣಕ್ಕೆ ಚಾರಿತ್ರ್ಯ ನಿರ್ಮಾಣಕ್ಕೆ ಮತ್ತು ಅವರನ್ನ ವಿಶೇಷವಾಗಿ ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ಹಳ್ಳಿ ಮಕ್ಕಳನ್ನು ಕೂಡ ಎಲ್ಲ ಬಗೆಯ ಒಳ್ಳೆಯ ಕೋರ್ಸ್ಗಳಲ್ಲಿ ಸೇರ್ಕೊಂಡು ಅವರು ನಿಜವಾಗಿಯೂ ವಿದ್ಯಾವಂತರಾಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂತಾಗಲಿ ವಿದ್ಯಾವಂತರಾಗಿ ಅಲ್ಲಿ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಹಳ್ಳಿ ಅಭಿವೃದ್ಧಿಗೋಸ್ಕರ ದುಡಿಯುವಂತವರಾಗಬೇಕು ಈ ಎಲ್ಲ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇರುವಂತ ಸಂಸ್ಥೆ ಇದು ಈ ಸಂಸ್ಥೆಯಿಂದ ಮುಂದೆ ಮತ್ತಷ್ಟು ಒಳ್ಳೆ ಕೆಲಸಗಳು ನಡೆಯಲಿ ವಿಶೇಷವಾಗಿ ನಾವು ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡೋದಕ್ಕೆ ಬೇರೆ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಮಾಡೋಣ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಇದು ಎಲ್ಲರೂ ಸೇರಿದ್ದೀವಿ ಬಹಳ ಆನಂದದಾಯಕವಾದಂತ ವಿಚಾರ ಇದು
ಒಂದು 300 400 ಮನೆಗಳಿರುವಂತ ಹಳ್ಳಿಯಲ್ಲಿ ಇಷ್ಟೊಂದು ಜನ ನೀವು ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದೀರಾ ಯಾವಾಗಲೂ ನಿಮ್ಮ ಸಹಕಾರ ಈ ಸಂಸ್ಥೆಗೆ ಇರಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳಿಗೆ ಶ್ರೀ ರಾಮಕೃಷ್ಣ ಶಾರದಾ ದೇವಿ ವಿವೇಕಾನಂದ ಸಂದೇಶವನ್ನು ಹೇಳಿಕೊಡೋದಕ್ಕೆ ಮರಿಬೇಡಿ ದೇಶಪ್ರೇಮವನ್ನು ಕಲಿಸೋದಕ್ಕೆ ಮರಿಬೇಡಿ ನಮ್ಮ ದೇಶವನ್ನು ಪ್ರೀತಿಸಿದಾಗ ನಾವು ಈ ದೇಶದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಬದುಕೋದಕ್ಕೆ ಸಾಧ್ಯ ಯಾವಾಗ ನಮಗೆ ದೇಶಪ್ರೇಮ ಹೇಳಲವಾಗಿರುತ್ತೋ ಆಗ ನಾವು ಈ ದೇಶಕ್ಕೆ ಹಿತವನ್ನು ಉಂಟುಮಾಡೋ ರೀತಿ ಈ ದೇಶಕ್ಕೆ ಉಪಯೋಗ ಆಗುವಂತ ರೀತಿಯಲ್ಲಿ ಬದುಕೋದಕ್ಕೆ ಪ್ರಾರಂಭ ಮಾಡ್ತೀವಿ ಸೋ ಎಲ್ಲ ತಂದೆ ತಾಯಿಗಳು ಇದನ್ನ ಕಲಿಸ್ಕೊಕ ನೆನಪಿಟ್ಕೋಬೇಕು ಭಗವಂತನಲ್ಲಿ ಶ್ರದ್ಧೆಯನ್ನು ಕಲಿಸಬೇಕು ದೇಶಪ್ರೇಮವನ್ನು ಕಲಿಸಬೇಕು ಆತ್ಮವಿಶ್ವಾಸವನ್ನು ಬೆಳೆಸಬೇಕು ಮಕ್ಕಳಿಗೆ ಮತ್ತು ಏನೆಲ್ಲ ಒಳ್ಳೆಯ ಗುಣಗಳನ್ನು ಕೇಳ್ತಾ ಬಂದಿರ್ತೀವಲ್ಲ ಹಿರಿಯರ ಕರಿತಾಗಿ ನಾವು ಯಾವ ರೀತಿಯಲ್ಲಿ ಗೌರವದಿಂದ ವಿಧೇಯತೆಯಿಂದ ನಡೆಕೊಳ್ಳಬೇಕು ಇದೆಲ್ಲ ಸಂಸ್ಕಾರಗಳನ್ನು ಕೊಡುವಂತ ಸಂಸ್ಥೆ ಇದೆ ಸಂಸ್ಕಾರ ಇರುವಂತ ಜನ ಇವತ್ತು ನಮಗೆ ಸಮಾಜದಲ್ಲಿ ಬೇಕಾಗಿದ್ದಾರೆ ರಾಜಕೀಯ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಹರಡಿರುವಷ್ಟು ಧರ್ಮ ಹರಡಿದ್ರೆ ಬಹಳ ಚೆನ್ನಾಗಿರ್ತೈತೆ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಒಂದು ಮಾತು ಹೇಳ್ತಾರೆ ಭಾರತದಲ್ಲಿ ಧರ್ಮವೇ ಜನರ ಬೆನ್ನೆಲುಬು ನೀವು ಭಾರತದ ಯಾವುದಾದರೂ ಒಂದು ಹಳ್ಳಿಗೆ ಹೋಗಿ ಆ ಮನುಷ್ಯನಿಗೆ ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿ ಉತ್ತರ ಕೊಡ್ತಾರೆ ರಾಜಕೀಯ ಪ್ರಶ್ನೆ ಮಾಡಿ ಅವರು ಗೊತ್ತಿರೋದಿಲ್ಲ ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಹಾಗಲ್ಲ ಹಳ್ಳಿ ಹಳ್ಳಿಯಲ್ಲಿ ಗೊತ್ತಿರುತ್ತೆ ಅಂತ ಇದು ಸ್ವಾತಂತ್ರ್ಯ ಪೂರ್ವದ ಸ್ವಾಮೀಜಿ ಹೇಳಿದ್ದು ಆದರೆ ಇನ್ನೂ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ ನಮ್ಮ ಭಾರತದ ಹಳ್ಳಿಗಳಲ್ಲೂ ಕೂಡ ರಾಜಕೀಯವಾಗಿ ನಾವು ಬಹಳ ತಿಳುವಳಿಕೆ ಇದೆ ಆದರೆ ಧಾರ್ಮಿಕವಾಗಿ ಸ್ವಲ್ಪ ಅಜ್ಞಾನಿಗಳಾಗಿಬಿಟ್ಟಿದ್ದೀವಿ ಅಲ್ವಾ ಇವತ್ತು ಭಾಗ ಒಂದು ಹಳ್ಳಿಯಲ್ಲಿ ಓದೋ ಇರ್ಬೋದು ರಾಮಾಯಣ ಕಥೆ ಕೇಳಿ ಹಳ್ಳಿಯವರಿಗೆಲ್ಲ ಗೊತ್ತಿರ್ತಾ ಇತ್ತು ಮಹಾಭಾರತದ ಕಥೆಗಳನ್ನು ಕೇಳಿ ಎಲ್ಲ ಗೊತ್ತಿರ್ತಾ ಇತ್ತು ಆದರೆ ಇವತ್ತು ನಾವು ಆ ರೀತಿಯ ಕಾರ್ಯಕ್ರಮಗಳನ್ನು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಧರ್ಮವೇ ನಮ್ಮ ಶಕ್ತಿ ನೆನಪಿಟ್ಕೊಳ್ಳಿ ಓ ಭಾರತೀಯರೇ ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಹೇಳ್ತಾರೆ ನೀವು ಧರ್ಮವನ್ನು ಬಿಟ್ಟರೆ ನಿಮಗೆ ಉಳಿಗಾಲವಿಲ್ಲ ಅರ್ಥ ಆಗ್ತಾ ಇದೆಯಾ ಧರ್ಮವೇ ನಮ್ಮ ಉಸಿರು ಧರ್ಮವೇ ನಮ್ಮ ಬೆನ್ನೆಲುಬು ಧರ್ಮವೇ ನಮ್ಮ ಜೀವನಾಡಿ ಹಾಗಾಗಿ ಧರ್ಮದ ಕಡೆಗೆ ಯಾವತ್ತಿದ್ರೂ ಕೂಡ ನಾವು ಮುಖ ಮಾಡಬೇಕು ಕೇವಲ ಆಚರಣೆಗಳಿಗೆ ಉಳಿಬಾರದು ಧರ್ಮ ನಮ್ಮ ವ್ಯಕ್ತಿ ಜೀವನಕ್ಕೆ ಬರಬೇಕು ನಮ್ಮ ವ್ಯಕ್ತಿತ್ವಗಳಲ್ಲಿ ಬರಬೇಕು ನಮ್ಮ ಮಕ್ಕಳಿಗೆ ನಮ್ಮ ಭಾರತದ ಹಿಂದಿನ ಧಾರ್ಮಿಕ ಪರಂಪರೆಯ ಪರಿಚಯ ಹೆಚ್ಚೆಚ್ಚು ಆಗಬೇಕು ಧಾರ್ಮಿಕ ಮಾರ್ಗದಲ್ಲಿ ಮುನ್ನಡೆಯುವಂತಾಗಬೇಕು ಆಗ ನಮ್ಮ ರಾಷ್ಟ್ರ ಮತ್ತಷ್ಟು ಗಟ್ಟಿಯಾಗುತ್ತೆ ಇದೇ ಸ್ವಾಮಿ ವಿವೇಕಾನಂದರ ಕರೆಯಾಗಿತ್ತು ಅದೇ ಇವತ್ತಿಗೂ ಕೂಡ ಅಗತ್ಯವಾಗಿದೆ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದ ಸೇವಾ ಪ್ರತಿಷ್ಠಾನ ಈ ಕಾರ್ಯವನ್ನು ಮತ್ತಷ್ಟು ಚೆನ್ನಾಗಿ ಯಶಸ್ವಿಯಾಗಿ ಮಾಡೋದಕ್ಕೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳಿ ಆ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗೋದಕ್ಕೆ ಭಗವಂತ ಎಲ್ಲ ರೀತಿಯಲ್ಲೂ ಕೂಡ ಆಶೀರ್ವದಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾದಂತಹ ಶುಭಾಶಯಗಳನ್ನು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜಯ ರಾಮಕೃಷ್ಣ